ಹಲೋ ಇರ್ವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಕೇಕ್ ರೆಸಿಪೀಸ್ಗಳನ್ನ ಹಾಕ್ತಾ ಇರ್ತೀನಿ, ಬಟ್ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಒಂದು ಪಲ್ಯದ ರೆಸಿಪಿನ, ಅದು ನನ್ನ ಫ್ರೆಂಡ್ ಮಾಡೋ ಒಂದು ಫೇಮಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿ, ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ನನ್ನ ಫ್ರೆಂಡ್ ರೆಡಿ ಮಾಡ್ತಾ ಇದ್ದಾಳೆ ಗೊದ್ನ. ಇಲ್ಲಿ ಒಗ್ಗರಣೆಗೆ ಇಟ್ಟಿದೆ, ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಕರಿಬೇವಿನ ನೆಲೆ, ಹಾಗೆ ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ನಿಮಗೆ ಸ್ಲೋ ಅನ್ನಿಸ್ಬೋದು, ವೀಡಿಯೋ ನಾರ್ಮಲ್ ಇದರಲ್ಲೇ ಇದೆ, ಜಾಸ್ತಿ ಸ್ಲೋ ಇಲ್ಲ. ಬಟ್ ತುಂಬ ಒಳ್ಳೆಯ ರೆಸಿಪಿ, ಆ್ಯಂಡ್ ತುಂಬಾ ಒಂದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡಿದ್ದಾಳೆ. ಸೊ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಬೇಕಿಂಗ್ ವೀಡಿಯೋನ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ನನಗೆ ನಾರ್ಮಲ್ ಕುಕಿಂಗ್ ವೀಡಿಯೋಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಒಂದೆರಡು ಸಲ ಈ ರೀತಿ ಕೈಯಿಂದ ಬಾಡಿಸ್ಕೊಂಡಿದ್ದಾಳೆ ಸೌಟಿನ, ಒಂದು ನೀಟಾಗಿ ಒಂದು ಏನಾಯಿತು ಕುಕ್ಕಾಗಲಿ ಅಂಥೇಳಿ. ಅದಾದಮೇಲೆ ಈರುಳ್ಳಿ ಎಲ್ಲನೂ ಮೊದಲೇ ಹೆಚ್ಚಿಟ್ಕೊಂಡಿರೋದ್ರಿಂದ ಅದನ್ನು ಕೂಡ ಆ್ಯಡ್ ಮಾಡಿದ್ದಾಳೆ. ಆ್ಯಂಡ್ ಅವಳ ಕೈಲ ವಾಯ್ಸ್ ಓವರ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ, ಅದಕ್ಕೋಸ್ಕರ ನಾನೇ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನ್ಯಾಚುರಲ್ ವಾಯ್ಸ್ನ ಹಾಕಿದ್ರೆ ಅಕ್ಕಪಕ್ಕ ಫುಲ್ ಸೌಂಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನ್ಯಾಚುರಲ್ ವಾಯ್ಸ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ, ನಾನು ವಾಯ್ಸ್ ಓವರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಈ ರೀತಿ ಬಾಡಿಸ್ಕೊಳ್ಳೋಣ, ಒಂದು ಸಾಫ್ಟ್ ಆಗೋವರೆಗೂ, ಈರುಳ್ಳಿ ಸಾಫ್ಟ್ ಆಗೋವರೆಗೂ ಈ ರೀತಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ನಾವು ಇದಕ್ಕೆ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದಾಳೆ ಇಲ್ಲಿ. ಸೊ ನೋಡ್ತಾ ಇದ್ದಾಳೆ ಈ ರೀತಿ. ನಾನು ನಿಮ್ಗೆ ಹೇಳಬೇಕು ಅಂದರೆ, ನಾನು ಎರಡು ಮೂರು ದಿನದಿಂದ ಹೊರಗಡೆ ಇದ್ದೀನಿ, ಅಂದರೆ ನನ್ನ ಫ್ರೆಂಡ್ ಏನಿದ್ದಾಳೆ, ಬೆಸ್ಟ್ ಫ್ರೆಂಡ್, ಸೊ ಅವ್ರ ಮನೆ ಇದ್ದೀನಿ. ಸೊ ಅದರಿಂದ ಬೇಕಿಂಗ್ ವೀಡಿಯೋಸ್ಗಳು ನಿನ್ನೆ ಬರೋದಕ್ಕಾಗಿಲ್ಲ. ಸೊ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ, ಖಂಡಿತ ನಾಳೆ ಇಲ್ಲ ನಾಡಿದ್ದಂತೂ ಖಂಡಿತ ಕೇಕ್ ವೀಡಿಯೋಸ್ಗಳು ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಹಾಗೆ ನಾವೆಲ್ಲರೂ ಸೇರಿ, ಸಿಸ್ಟರ್ಸ್ಗಳೆಲ್ಲ ಸೇರಿ ಹೆಚ್ಚಿಟ್ಟಿರುವಂಥ ತರಕಾರಿ ಎಲ್ಲನೂ ನಾವಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀವಿ. ಸೊ ನಾರ್ಮಲಾಗಿ ನಾವು ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ವಿಷಲ್ ಕೂಗಿಸ್ಕೊತೀವಿ ಪಲ್ಯ ಮಾಡೋದಕ್ಕೆ, ಬಟ್ ಇವ್ರು ಆ ಥರ ಮಾಡೋಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಅದನ್ನೇ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಇಲ್ಲಿ ಕ್ಯಾರೋಟ್, ಆಲೂಗಡ್ಡೆ, ಹಾಗೆ ಗೆಡ್ಡೆಕೋಸು, ಹಾಗೆ ಬದನೆಕಾಯಿ, ಇಷ್ಟೂ ತರಕಾರಿಗಳನ್ನ ಕಟ್ ಮಾಡಿ ರೆಡಿ ಮಾಡಿಕೊಂಡು ಫಸ್ಟೇ ತುಂಬ ಜನಕ್ಕೆ ಮಾಡೋದಿದೆ, ಆಲ್ಮೋಸ್ಟ್ ಒಂದು 15 ಜನಕ್ಕೆ ಮಾಡೋದಿದೆ ಚಪಾತಿ ಜೊತೆಗೆ ಇದು ಪಲ್ಯನ. ಸೊ ಅದಕ್ಕೋಸ್ಕರ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೀರಿ. ಎರಡು ದಿನ ಗಂಟ ಯಾವುದೇ ರೀತಿ ವೀಡಿಯೋಸ್ಗಳು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅಟ್ಲೀಸ್ಟ್ ಈ ರೀತಿನಾದರೂ ಅದನ್ನು ಕವರ್ ಮಾಡೋಣ, ಹಾಗೆ ನೀವು ಕೂಡ ಒಂದು ಹೊಸ ರೀತಿ ರೆಸಿಪಿನ ತೋರಿಸೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ. ನಾವು ತೊಗೊಂಡಿರೋ ಕ್ವಾಂಟಿಟಿ ಜಾಸ್ತಿ ಇದೆ, ಬಿಕಾಸ್ ಇಲ್ಲಿ ಜನಗಳ ಕ್ವಾಂಟಿಟಿ ಕೂಡ ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿನೇ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಕ್ವಾಂಟಿಟಿ ಕಡಿಮೆ ಬೇಕು ಅಂದರೆ ಕಡಿಮೆನೇ ಮಾಡ್ಕೊಳ್ಳಿ. ಸೊ ಒಂದೊಳ್ಳೆ ರೆಸಿಪಿ ಇದು, ಮಿಸ್ ಮಾಡ್ತಾ ಪೂರ್ತಿ ನೋಡ್ತೀರ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದು ಹಾಕಿ ಎಲ್ಲ ಆಗಿದೆ, ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದಾರೆ, ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದಾಳೆ ಉಪ್ಪಂದು. ಸೊ ನೀವು ಕೂಡ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಆ್ಯಡ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಾಗಿದೆ. ಆ್ಯಂಡ್ ಅದಾದಮೇಲೆ ಇದು ದೊಡ್ಡ ಒಲೆಯಲ್ಲಿ ಮಾಡ್ತಾ ಇದ್ದಾಳೆ, ನಂಗೆ ದೊಡ್ಡ ಒಲೆಯಲ್ಲೆಲ್ಲ ಮಾಡೋದಕ್ಕೆ ಬರೋಲ್ಲ. ಸೊ ನನಗೂ ಸ್ವಲ್ಪ ಭಯ ದೊಡ್ಡ ಒಲೆಯೆಲ್ಲ ಕಂಡ್ರೆ. ಸೊ ಇವಾಗ ನೀಟಾಗಿ ಮಿಕ್ಸ್ನ ಮಾಡಿ ಇದನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕೋರ್ಗು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಸೊ ಅವಳು ಬಿಟ್ಟಿದ್ದಾಳೆ, ನಾನಲ್ಲ, ಆಯಿತಾ? ಪೂರ್ತಿ ಅಡುಗೆ ಎಲ್ಲ ಅವಳದೇ. ಆ್ಯಂಡ್ ಜಸ್ಟ್ ನಾವಿಲ್ಲಿ ಹೆಲ್ಪ್ ಮಾಡ್ತೇವೆ, ಚಪಾತಿ ಕಲಸೋದು, ತಟ್ಟೋದು, ಇದು ಹೆಲ್ಪ್ ನಮ್ಮದಾಗಿತ್ತು. ಸೊ ಇನ್ನು ಮಿಕ್ಕಿದ್ದೆಲ್ಲ ಅವಳೇ ಮಾಡಿದ್ದು. ಸೊ ಇದನ್ನು ಒಂದು 3 ವಿಷಲ್ ಆಗೋವರೆಗೂ ಕೂಗಿಸ್ಕೊಳ್ಳೋಣ. ಸೊ ಅದಾದಮೇಲೆ ಮತ್ತೆ ನಾನು ಸಿಗ್ತೀನಿ. 3 ವಿಷಲ್ ಆಗಬೇಕಿತ್ತು, ಅದೇನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಒಂದಾಯಿತು, ಇನ್ನೂ 2 ವಿಷಲ್ ಆಗಬೇಕು ಇಲ್ಲಿ. ಸೊ ಅದಾಗೋವರೆಗೂ ಕಾಯೋಣ. ಹಾಗೆ ಬೇಕಿಂಗ್ ವಿಡಿಯೋಸ್ಗಳು ಬರುತ್ತೆ, ನನ್ನ ಚಾನಲ್ನ ನಿಲ್ಲಿಸಿಲ್ಲ. ಸೊ ಖಂಡಿತ ಮಾಡ್ತೀನಿ. ಒಬ್ಬರು ಕಮೆಂಟ್ ಕೂಡ ಹಾಕಿದ್ರಿ, ಚಾನಲ್ ನಿಲ್ಲಿಸ್ಬಿಟ್ರೆ ಹೇಗೆ ಅಂತೇಳಿ. ಇಲ್ಲ, ವಿಡಿಯೋಸ್ಗಳು ಬರುತ್ತೆ. ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಅದೇನಾನು ಹೇಳಿದಾಗೆ ನನ್ನ ಬೆಸ್ಟ್ ಫ್ರೆಂಡು ಅಣ್ಣನ ಬೆಸ್ಟ್ ಫ್ರೆಂಡ್ ಅಣ್ಣನ ಪುಣ್ಯತಿಥಿ ಇರೋದರಿಂದ ಸ್ವಲ್ಪ ಒಂದು 2-3 ದಿನ ಗ್ಯಾಪ್ ಕೊಟ್ಟಿದ್ದೀನಿ, ಬಟ್ ಕಂಟಿನ್ಯೂ ಆಗಿ ಬರುತ್ತೆ. ಮಿಸ್ ಮಾಡ್ದೇ ಆ ಈ ಚಾನಲ್ ಸಂಗಮ ಬೇಕಿಂಗ್ ಚಾನಲ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ, ಖಂಡಿತ ವಿಡಿಯೋಸ್ಗಳು ಬರುತ್ತೆ. ಸೊ 3 ವಿಷಲ್ ಕೂಡ ಹಾಕಿದೆ ಮಾತಾಡ್ತಾ. ಸೊ ಅದು ನೋಡ್ತಾ ಇರಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತ, ಅಗಲಾಗಿರೋ ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದಾಳೆ. ಸೊ ಅವಳು ಮಾಡ್ತಿರೋ ಅಂದರೆ ಒಂದು ಸ್ವಲ್ಪ ನಾವು ಮಾಡೋದಕ್ಕೋದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗೆ ಒಂದು ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕ್ತಾಳೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅನ್ಬೋದು ಇದನ್ನು ಹಾಕ್ತಾರ ಅಂತೇಳಿ, ಬಟ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ
ಮದುವೆ ಕಾರ್ಯಗಳು ಸಣ್ಣ ಪುಟ್ಟ ಕಾರ್ಯಗಳಿರುತ್ತಲ್ಲ ಅದಕ್ಕೆ ಸೈಡ್ಸ್ಗೆ ಪಲ್ಯಗಳು ಮಾಡ್ತೀವಿ ನೋಡಿ, ಅದಕ್ಕೂ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಆ್ಯಂಡ್ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಮತ್ತೆ ಒಲೆ ಕಸ್ಕೊಂಡು ಆಫ್ ಮಾಡಿದರು, ಒಲೆ ಮತ್ತೆ ಅಂಟಿಸಿ ಇಟ್ಟು ತೆಗ್ದು ಇಟ್ಕೊಂಡಿದ್ರೆ ಅದಕ್ಕೆ ಮಸಾಲೆನ ರೆಡಿ ಮಾಡಿರೋಂಥ ಮಸಾಲೆನ ಇದಕ್ಕೆ ಬಂದು ಒಂದು 4 ಟೊಮೊಟೊನ ಹಾಕಿದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಒಗ್ಗರಣೆಗೆ ನಾವು ಒಂದು 7-8 ಟೊಮೊಟೊನ ಹಾಕ್ಕೊಂಡಿದ್ದು, ಇವಾಗ ಒಂದು 4 ಟೊಮೊಟೊನ ಹಾಕಿ, ಹಾಗೆ ಈರುಳ್ಳಿ, ಕಾಯಿ, ಕಡಲೆ ಅಂದರೆ ಊರುಗಡಲೆ ಬರುತ್ತಲ್ಲ ಅದು, ಅದಾದಮೇಲೆ ಖಾರದ ಪುಡಿ ಹಾಕಿ ರುಬ್ಬಿಕೊಂಡು ಎತ್ತಿಟ್ಕೊಂಡಿದ್ವಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ರುಬ್ಬಿಕೊಂಡು ಎತ್ತಿಟ್ಕೊಂಡಿದ್ವಿ. ಸೊ ಅದನ್ನು ಇಲ್ಲಿ ಮಿಶ್ರಣನ ಹಾಕಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟು, ಸೊ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಟೇಸ್ಟ್ ನೋಡಿಕೊಂಡು ನೀವು ಬೇಕಾ ಬೇಡವಾ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಪ್ರಾಪರಾಗಿ ಒಂದು ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಒಂದು 2-3 ಸಲ ನೀರನ್ನ ಅಂದರೆ ಜಾರನ್ನೇನೆ ತೊಳೆದು ಒಂದು 2-3 ಸಲ ನೀರನ್ನ ಅದಕ್ಕೆ ಹಾಕಿದ್ದಾಳೆ, ಬಿಕಾಸ್ ಒಂದು ಸ್ವಲ್ಪ ಟೇಸ್ಟ್ ಕೂಡ ವೇಸ್ಟ್ ಆಗಬಾರ್ದು ನೋಡಿ ಅದಕ್ಕೋಸ್ಕರ. ಆ್ಯಂಡ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದನಲ್ಲ ನೋಡಿ, ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊತ ಇದ್ದಾಳೆ. ಸೊ ಅದರಿಂದ ಒಂದು ಥಿಕ್ನೆಸ್ ಬರುತ್ತೆ, ಹಾಗೆ ಒಂದು ಕ್ರೀಮಿನೆಸ್ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸೊ ಫಸ್ಟ್ ಟೈಮ್ ನಾನು ನೋಡಿದ್ದೆ ಅವಳು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿದ್ದು. ಬಟ್ ನಾನೊಂದು ಸಲ ಈರುಳ್ಳಿ ಸಾಗು ಮಾಡಿದೆ, ಸೊ ಈರುಳ್ಳಿ ಸಾಗುಗೂ ಕೂಡ ಕಡಲೆ ಹಿಟ್ಟನ್ನು ಹಾಕ್ತಾರೆ, ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಈ ರೀತಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನನ್ನ ಫ್ರೆಂಡ್ನ ಸ್ಪೆಷಲ್ ರೆಸಿಪಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಒಂದು ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಬಿಡೋಣ, ಜೊತೆಗೆ ಚಪಾತಿ ಕೂಡ ರೆಡಿ ಆಗ್ತಾ ಇದೆ, ಅದ್ರ ಜೊತೆ ಪಲ್ಯ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಇವಾಗ ನೀಟಾಗಿ ಇನ್ನೊಂದು ಆಲ್ಮೋಸ್ಟ್ ನಾನು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಒಂದು 5-6 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಬಳಸಿದ್ದೀನಿ. ನಿಮ್ಮ ಕ್ವಾಂಟಿಟಿ ಕಡಿಮೆ ತೊಗೊಂಡ್ರೆ ಕ್ವಾಂಟಿಟಿ ಕಡಿಮೆನೇ ತೊಗೊಳ್ಳಿ. ಸೊ ಹಾಗೆ ವಾಯ್ಸ್ ಓವರಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇರೋ ದಯವಿಟ್ಟು ಕ್ಷಮಿಸಿ, ಬಿಕಾಸ್ ಹೊರಗಡೆ ವಾಯ್ಸ್ ಓವರ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಾಗೆ ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಹೀಗಿತ್ತು ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಒಂದು ಸ್ಪೆಷಲ್ ರೆಸಿಪಿ ಆ್ಯಂಡ್ ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋನಿಗೆ ಅಂತ ಹೇಳ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಸ್ಟೇ ಟ್ಯೂನ್.